ಪ್ರತಿನಿತ್ಯ ನಾನು ಯಾತಕ್ಕೆ ನಾನು ಬಡವರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡ್ತೀನಿ ಅನ್ನೋದಕ್ಕೆ ನಾನು ಪ್ರತಿನಿತ್ಯ ಅನುಭವಿಸತಕ್ಕಂತ ಜನಗಳ ನೋವಿನ ಪರಿಸ್ಥಿತಿಗಳನ್ನು ನೋಡಿದ್ದೇನೆ ಇವತ್ತು ಬೆಳಗ್ಗೆ ನನಗೊಂದು ಘಟನೆ ನಡೆಯಿತು ಇವತ್ತು ಸಹ ನನಗ ಬೆಂಗಳೂರಿನಲ್ಲಿ ಇಲ್ಲ ನಾನು ಬಿಡಿದೇತ್ರ ಇರತಕ್ಕಂತ ಕೇತಗನಳ್ಳಿಯ ನನ್ನ ತೋಟದಲ್ಲಿ ಇದ್ದ ವಾಸ ಇದೆ ಅದು ನಾನು ಸಿನಿಮಾ ಅಂಚಿಕೆದಾರನಿದ್ದಾಗ 1983ನೇ ಇಸ್ವಿಯಲ್ಲಿ ಖರೀದಿ ಮಾಡಿದ್ದೇನೆ ಬೆಂಗಳೂರು ನಗರ ಸವಾಸ ಬೇಡ ಅಂತ ಹೇಳಿ ಈಗ ಅಲ್ಲಿ ವಾಸ ಇದೆ ಜನ ಅಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದಿರ್ತಾರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಒಂದು ಘಟನೆ ನಿಮ್ಮ ಮುಂದೆ ಯಾಕೆ ಹೇಳ್ತೀನಿ ಅಂದ್ರೆ ಯಾತಿಕೋಸ್ತರವಾಗಿ ಜನತಾದಲಕ್ಕೆ ಒಂದು ಬಾರಿ ಅವಕಾಶ ಕೊಡಿ ಇದನ್ನ ಯಾತಿಕ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾಡಿನ ಜನತೆ ಮುಂದೆ ಮೊನ್ನೆ ದಿನ ಒಂದು ತಾಯಿ ಇಬ್ಬರು ಮಕ್ಕಳು ಬಂದರು ನನ್ನ ಒಂದು ಹಳ್ಳಿ ಒಂದು ತಾಯಿ ಮತ್ತು ಇಬ್ಬರು ಹೆಣ್ಣುಮಕ್ಕಳು ಒಬ್ಬ ಗಂಡು ಹುಡುಗ ಒಬ್ಬ ಹೆಣ್ಣು ಒಬ್ಬ ಮಗ ದೊಡ್ಡವಳು ಪಿಯುಸಿ ಓದ್ತಾ ಇದ್ದಾಳೆ ತಮ್ಮ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಆ ಹೆಣ್ಣು ಮಗಳು ಬಂದು ತಾಯಿ 3 ಲಕ್ಷ ಸಾಲ ಮಾಡ್ಕೊಂಡಿದ್ದೇವೆ ನನ್ನ ಗಂಡ ತೀರ್ಕೊಂಡು ಹೋಗಿದ್ದಾನೆ ಇವತ್ತು ನಮ್ಮ ಮನೆ ಇಲ್ಲ ಒಂದು ಹಳ್ಳಿಯಲ್ಲಿ ನನ್ನ ತಾಯಿ ಮನೆಯಲ್ಲಿ ಸದ್ದಿದ್ದೇವೆ ನನಗೆಲ್ಲಾದರೂ ಒಂದು ಮನೆ ಕೊಡಿಸಿ ನನ್ನ ಮಕ್ಕಳ ಓದು ಪ್ಲಸ್ 3 ಲಕ್ಷ ರೂಪಾಯಿ ಸಾಲ ಇದನ್ನು ಏನಾದರೂ ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿ ಬಂದು ನನ್ನ ಮುಂದೆ ಕಣ್ಣಲ್ಲಿ ನೀರು ನಾನು ಕೇಳಿದೆ ಆ ಹೆಣ್ಣುಮಗಳಿಗೆ ಎಲ್ಲಮ್ಮ ಬೆಳಗ್ಗೆ ಇದ್ದರೆ 5 ಲಕ್ಷ 10 ಲಕ್ಷ ಸಾಲ ಮಾಡಿದ್ದೇವೆ ಉಳಿಸು ಇಲ್ಲ ಸೂಸೈಡ್ ಮಾಡ್ಕೊತೀವಿ ಅಂತ ಬರ್ತಾರೆ ಎಲ್ಲಿಂದ ದುಡ್ಡು ತರಲಿ ಪ್ರತಿನಿತ್ಯ ಇದನ್ನ ಅವ್ರಿಗೆ ಹೇಳಿ ಕೊನೆಗೆ ಅವರೇ ನನ್ನಿಂದ ಹೊರಟರು ನಾನು ಎಲ್ಲ ಜನ ಹೋಗ್ಬೇಕಾದ್ರೆ ಆ ರಸ್ತೆಯಲ್ಲಿ ಆ ತಾಯಿ ಇಬ್ಬರು ಮಕ್ಕಳು ನಡ್ಕೊಂಡು ಹೋಗ್ಬಿಟ್ಟು ನೋಡಿ ನಮ್ಮ ಪಿ ಎ ಸತೀಶ್ ಏನಿದ್ದಾರೆ ಎಲ್ಲ ಒಂದು ನಿಮಿಷ ಕಾರ್ ನಿಲ್ಲಿಸು ಅಂದ್ರೆ ಕಾರ್ ನಿಲ್ಲಿಸು ಕರೆದೆ ಆ ತಾಯಿನ ಏನು ನಿಮ್ಮ ಪರಿಸ್ಥಿತಿ ಯಾತಕ್ಕೆ ಇಷ್ಟೊಂದು ಕಣ್ಣಲ್ಲಿ ಇದಾಗ್ತಿದೆ ಅಂತ ಕಣ್ಣಲ್ಲಿ ಹೇಳಿದ್ರು ಪರಿಸ್ಥಿತಿ ನಾನು ಆ ಹೆಣ್ಣು ಮಗಳಿಗೆ ಬಂದು ಬರೋಕ್ಕೆ ಹೇಳಿದ್ದೆ ಬೆಳಗ್ಗೆ ಬಂದಿದ್ದೆ ಒಂದು ಆಶ್ರಯ ಸ್ಕೀಮ್ನಲ್ಲಿ ಮನೆ ಕೊಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆನೂ ಮಾಡಿ ಒಂದು 50,000 ರೂಪಾಯಿನ ನಾನು ನಿಮಗೆ ತಕ್ಷಣಕ್ಕೆ ಏನಾದರೂ ಅನುಕೂಲ ಮಾಡ್ತೀನಿ ಮಕ್ಕಳನ್ನ ಓದ್ಸಮ್ಮ ಅಂತ ಹೇಳಿ ಇವತ್ತೇನು ತೀರ್ಮಾನ ಕೊಡ್ತಾ ಇದ್ದೆ ನಾನು ಕಾರಕ್ಕೆ ಬರಬೇಕಾದ್ರೆ ಆ ತಾಯಿ ಮಗ ಬಂದು ನನ್ನ ಕಿವಿಲಿ ಹೇಳ್ತಾನೆ ಅಣ್ಣ ನೀವೇನಾದರೂ ಮೊನ್ನೆ ನೀವು ಹೋಗಬೇಕಾದ್ರೆ ನಿಮ್ಮ ಕಾರ್ ನಿಲ್ಲಿಸಿ ನೀವು ಕರೆದು ಇವತ್ತು ಬನ್ನಿ ಅಂತ ಕರೀದೇ ಹೋಗಿದ್ರಿ ಮೊನ್ನೆ ರಾತ್ರಿ ನಾವು ತೀರ್ಮಾನ ಮಾಡಿದ್ದು 3 ಜನ ವಿಷ ತಗೊಂಡು ಸಾಯ್ಬೇಕು ಅಂತ ಇದು ಈ ದೇಶದ ಪರಿಸ್ಥಿತಿ